ನಾರಾಯಣಗೌಡ ನೇತೃತ್ವದಲ್ಲಿ ರಕ್ಷಣಾ ವೇದಿಕೆಯವರು ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಕರವೇ ಕಾರ್ಯಕರ್ತರು. ಆದರೆ ಬೆಳಗಾವಿ ನಗರ ಪ್ರವೇಶ ಮಾಡದಂತೆ ಕರವೇ ಕಾರ್ಯಕರ್ತರಿಗೆ ತಡೆ ಒಡ್ಡಲಾಗ್ತಾ ಇದೆ. ಬೆಳಗಾವಿಯ ಹಿರೇಬಾಗೇವಾಡಿ ಟೋಲ್ ಗೇಟ್ ಬಳಿ ಅದಕ್ಕೋಸ್ಕರ ಸಿದ್ಧತೆ ಮಾಡಿಕೊಂಡು ಬರತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ಅಲ್ಲೇ ತಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬೆಳಗಾವಿ ನಗರದಲ್ಲಿ ಸಭೆ ಮಾಡೋದಕ್ಕೆ ಬಿಡಲ್ಲ ಅಂತ ಪೊಲೀಸರು. ಗಡಿ ವಿಚಾರದಲ್ಲಿ ಪದೇ ಪದೇ ಖ್ಯಾತೆ ತೆಗೆಯುವಂತ ಮಹಾರಾಷ್ಟ್ರದ ವಿರುದ್ಧ ಸಾಕಷ್ಟು ದೊಡ್ಡ ಆಕ್ರೋಶ ಏನಂತಿದ್ರೆ ಇವತ್ತು ಹೊರಗೆ ಬರ್ತಾ ಇರುವಂಥದ್ದು. ಯಾಕಂತಿದ್ರೆ ಮಹಾರಾಷ್ಟ್ರದ ಎರಡು ಸಚಿವರು ಒಬ್ಬರು ಸಂಸದರು ಬೆಳಗಾವಿಗೆ ಭೇಟಿ ಕೊಡ್ತಾರಂತ ಮಾಹಿತಿ ಇರುವ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಅದರ ವಿರುದ್ಧವಾಗಿ ಬೆಳಗಾವಿ ಚಲೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸದ್ಯಕ್ಕೆ ಧಾರವಾಡವರೆಗೆ ಏನಂತಿದ್ರೆ ಅವರು ಬಂದಿರುವಂಥದ್ದು ಇಲ್ಲಿಂದ ಏನಂತಿದ್ರೆ ಸಾವಿರಾರು ಕಾರ್ಯಕರ್ತರ ಜೊತೆ ಅವರು ಏನಂತಿದ್ರೆ ಬೆಳಗಾವಿಗೆ ಹೋಗಿ ಅಲ್ಲಿ ಈ ಒಂದು ಏನಂತಿದ್ರೆ ಸಚಿವರು ಏನು ಬರ್ತಾ ಇದ್ದಾರೆ ಮಹಾರಾಷ್ಟ್ರದ್ದು ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಕ್ಕೆ ಅವರು ಇಲ್ಲಿಂದ ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆ ಸ್ವತಃ ನಾರಾಯಣಗೌಡರು ಇದ್ದಾರೆ. ಏನು ಕಾರ್ಯಕ್ರಮ ಇದೆ ಇವತ್ತು, ಅವ್ರದ್ದು ಯಾವ ರೀತಿಯಾದಂಥ ಹೋರಾಟ ಅವ್ರದ್ದಿರುವಂಥದ್ದು, ಅವರು ಸ್ವತಃ ಅವರನ್ನು ಕೇಳೋಣ. ನಮಸ್ಕಾರ ಸರ್, ಯಾವ ರೀತಿ ಹೋರಾಟ ಇರುತ್ತೆ ಇವತ್ತು, ಆಮೇಲೆ ಪದೇ ಪದೇ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಇಷ್ಟೆಲ್ಲ ಮಾಡ್ತಾ ಇದ್ರು, ಯಾಕೆ ಸರಿಯಾದಂಥ ಕ್ರಮ ತೆಗೆಳ್ತಾ ಇಲ್ಲ ನಮ್ಮ ರಾಜ್ಯ ಅಂತ ಹೇಳಿ? ಮಹಾರಾಷ್ಟ್ರದ ಸಚಿವರುಗಳು ಶಾಸಕರು ಪದೇ ಪದೇ ಕರ್ನಾಟಕದ ಬೆಳಗಾವಿಗೆ ಬಂದು ಅನೇಕ ಸಂದರ್ಭದಲ್ಲಿ ಭಾರಿ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುವಂಥದ್ದು, ಕರ್ನಾಟಕ ಸರ್ಕಾರವನ್ನು ಕರ್ನಾಟಕವನ್ನು ಹೀನಮಾನವಾಗಿ ಹೀಯಾಳಿಸುವಂಥದ್ದು, ಈ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಸಹ ಮಹಾರಾಷ್ಟ್ರದಿಂದ ಇಬ್ಬರು ಸಚಿವರು ಶಾಸಕರುಗಳು ಬರ್ತಾ ಇದ್ದಾರೆ. ಸುಮಾರು 20 ಕಡೆ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ. ಏನು, ಅಲ್ಲಿಯ ಮರಾಠಿಗರನ್ನ ಪ್ರಚೋದಿಸುವಂಥದ್ದು ಮತ್ತೆ ಕನ್ನಡಿಗರನ್ನ ಪ್ರಚೋದಿಸುವಂಥದ್ದು ಅವರ ಹೇಳಿಕೆಗಳಿಂದ. ಹೀಗಾಗಿ ಒಂದು ರೀತಿಯಲ್ಲಿ ಪಾಕಿಸ್ತಾನ ಭಾರತ ಗಡಿಯಲ್ಲಿ ಭಯೋತ್ಪಾದನೆಯನ್ನು ಏನು ಸೃಷ್ಟಿ ಮಾಡ್ತಾರೋ ಅವರು, ಹಂಗೆ ಇವರು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಒಳಗಡೆ ಬಂದು ಕರ್ನಾಟಕದೊಳಗಡೆ ಭಯೋತ್ಪಾದನೆ ಸೃಷ್ಟಿ ಮಾಡುವಂಥ ಕೃತ್ಯಗಳನ್ನು ಮಾಡಿ ಹೋಗ್ತಾರೆ. ನಾನು ಅನೇಕ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಹೇಳಿದ್ದೀನಿ, ಯಾರು ಈ ಥರ ಬಂದು ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಾರೋ, ಯಾರು ಕಾನೂನಿಗೆ ಭಂಗ ತತ್ತರೋ, ಅಂಥವ್ರ ಮೇಲೆ ಕಠಿಣವಾದ ಕ್ರಮ ತಗೊಂಡು ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ರೆ ಪದೇ ಪದೇ ಕರ್ನಾಟಕದ ಮೇಲೆ ಈ ಥರದ ದಾಳಿಗಳು ಆಗೋದಿಲ್ಲ. ಹಾಗಾಗಿ ಇವತ್ತು ನಾನು ಸರಿಯಾದ ಉತ್ತರ ಕೊಡಲೇಬೇಕು ಅವ್ರಿಗೆ ಅಂತ ಹೇಳಿ ನಾವು ಬೆಂಗಳೂರಿಂದಲೇ ಸುಮಾರು 100 ವಾಹನಗಳಲ್ಲಿ ಬಂದಿದ್ದೀವಿ. ಇನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಿಂದಲೂ, ಜಿಲ್ಲೆಗಳಿಂದಲೂ, ಸುಮಾರು 31 ಜಿಲ್ಲೆಯಿಂದಲೂ ಈಗ ರಾತ್ರಿ ಎಲ್ಲ ಬಂದಿದ್ದಾರೆ. ಮತ್ತು ಎಲ್ಲ ಬೆಳಗಾವಿಯಲ್ಲಿದ್ದಾರೆ, ಕೆಲವರು ಎಲ್ಲ ಧಾರವಾಡದಲ್ಲಿದ್ದಾರೆ. ಎಲ್ಲ ಈಗ ಸಾವಿರಾರು ಜನ ನಾವು ಬೆಳಗಾವಿಗೆ ಹೋಗ್ತೀವಿ. ನಾನು ಈಗಲೂ ಜಿಲ್ಲಾ ಆಡಳಿತಕ್ಕೆ ಹೇಳ್ತಾ ಇದ್ದೀನಿ, ನೀವು ಅವರು ಬರುವುದನ್ನು ಸಂಪೂರ್ಣವಾಗಿ ತಡೆಯುವಂಥದ್ದು ಆಗಬೇಕು. ಇಲ್ಲದೆ ಹೋದರೆ ಆ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅನ್ನುವ ನೇರವಾದಂಥ ಎಚ್ಚರಿಕೆಯನ್ನು ನಾನು ಜಿಲ್ಲಾ ಆಡಳಿತಕ್ಕೆ ಕೊಡ್ತಾ ಇದ್ದೀನಿ. ಯಾಕೆಂದರೆ ಜಿಲ್ಲಾ ಆಡಳಿತ ಎಲ್ಲ ಸಂದರ್ಭದಲ್ಲೂ ಸಹ ಇಲ್ಲ, ಅವ್ರನ್ನ ಬರಲಿಕ್ಕೆ ಬಿಡೋದಿಲ್ಲ, ಅವ್ರನ್ನ ಬಂಧಿಸ್ತೀವಿ, ಅವ್ರ ಮೇಲೆ ಮುಕದ್ದಮೆ ಹುಡ್ತೀವಿ ಅಂತೇಳಿ ಅನೇಕ ಸಂದರ್ಭದಲ್ಲಿ ನಮಗೆ ಹೇಳಿದ್ದುಂಟು. ಆದರೆ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಜಿಲ್ಲಾ ಆಡಳಿತದ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಸದ್ಯಕ್ಕೆ ಏನಂತ ಹೇಳಿದ್ರೆ ಮಹಾರಾಷ್ಟ್ರದಿಂದ ಬರ್ತಾ ಇರುವಂಥ ಒಂದು ಇಬ್ಬರು ಸಚಿವರು ಸಂಸದರಿಗೆ ನಾನು ಬರಲಿಕ್ಕೆ ತಡೆಯುವಂಥ ಕೆಲಸವನ್ನು ಮಾಡ್ತೀನಿ. ಯಾವುದೇ ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಇವರೆಲ್ಲರೂ ಏನಂತಿದ್ರೆ ನನ್ನನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ, ಚೆನ್ನಮ್ಮ ಸರ್ಕಲ್ಗೆ ಹೋಗಿ ನಾನು ಮಾಲಾರ್ಪಣೆ ಮಾಡಿ ಕನ್ನಡದ ಬಾವುಟನ್ನು ಹಾರಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಮಾತನ್ನು ನಾರಾಯಣಗೌಡರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಹನುಮನ್ ಜೊತೆ ಜಾವಿದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಮಹಾರಾಷ್ಟ್ರದ ಸಚಿವರು ಸಂಸದರು ಕರ್ನಾಟಕಕ್ಕೆ ಬರೋದು ಬೇಡ ಅಂತ ಆಗ್ರಹ, ಆದರೆ ಬೆಳಗಾವಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನೇ ತಡೀತಾ ಇದ್ದಾರೆ.
ಮಹಾರಾಷ್ಟ್ರದವರು ವಿಚಾರವಾಗಿ ಯಾವುದೇ ಕ್ರಮ ತಗೊಂಡಿಲ್ಲ ಹೆಂಗಿದು ಅಂತ ಅರವಿಂದ್ ಏನಂತಂದ್ರೆ ಪ್ರಮುಖವಾಗಿ ನಿನ್ನೆ ಏನೋ ರಾತ್ರಿವರೆಗೆ ಒಂದು ಇಷ್ಟು ಚರ್ಚೆ ನಡೆಯಿತು ಬಹಳಷ್ಟು ಸಚಿವರು ಬರ್ತಾರೆ ಅಂತ ಆದ್ರೆ ಇವತ್ತು ಬೆಳಗಿನ ಜಾವ ಕ್ಲಿಯರ್ ಆಗಿದೆ ಅಂತ ಯಾರು ಮಹಾರಾಷ್ಟ್ರ ಸಚಿವರು ಬರ್ತಾ ಇಲ್ಲ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನೋ ಒಂದು ಕರೆ ಕೊಟ್ಟಿದೆ ತಾವು ನೋಡಬಹುದು ಅಂತ ನಾವು ಬೆಳಗಾವಿಯ ಗಡಿಯಲ್ಲಿ ಇರುವಂತದ್ದು ತಾವೆಲ್ಲರೂ ಕೂಡ ಏನಂತಾರೆ ಇಲ್ಲಿ ಪೊಲೀಸರು ಹಿಡಿದು ನಿಲ್ಲಿಸ್ತಾ ಇದ್ದಾರೆ ಯಾಕಂತಂದ್ರೆ ಇನ್ನೂ ಬರಬೇಕು ಹಾಗೆ ಅಂತಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಯಾಕೆ ಇದು ತರ್ತಾ ಇದ್ದಾರೆ ಅದೊಂದು ಕೂಡ ಯಾಕಂತಂದ್ರೆ ಇಲ್ಲಿ ಬಂದೆ ಇರೋದು ಯಾವುದೋ ಅಹಿತಕರ ಘಟನೆ ಬಗ್ಗೆ ಬೇಡ ಅದಕ್ಕೆ ಏನಂತಂದ್ರೆ ಇಲ್ಲಿ ಒಂದಿಷ್ಟು ನೋಡಬೇಕಾಗಿರುವಂತದ್ದು ಹೀಗಾಗಿ ಇಲ್ಲಿ ತಾವು ನೋಡಬಹುದು ಏನಂತಂದ್ರೆ ಪೊಲೀಸರು ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಏನಂತಂದ್ರೆ ಕಿತ್ತೂರು ಬಾರ್ಡರ್ ಅಲ್ಲಿ ಇರತಕ್ಕಂತ ಎಲ್ಲೋ ಅಂತಂದ್ರೆ ಇಲ್ಲಿ ಒಂದಿಷ್ಟು ಪೊಲೀಸರು ಇರೋದು ತಡಿತಾ ಇರುವಂತದ್ದು ಇದು ಬೆಳಗಾವಿಯ ಕಿತ್ತೂರಲ್ಲಿ ಕಾಣ್ತಾ ಇರತಕ್ಕಂತ ಅಷ್ಟೇ ಅದು ಮತ್ತೆ ಈಗಲೇ ಇನ್ನೊಂದು ಎರಡು ಮೂರು ನಿಮಿಷಗಳಲ್ಲಿ ಇಲ್ಲಿಗೆ ನಾರಾಯಣಗೌಡ ಬರ್ತಾರೆ ಆದ್ರೆ ಇವ್ರನ್ನ ಎಲ್ಲರೂ ಕೂಡ ನಗರದ ಒಳಗಡೆ ಬಿಡಬಾರದು ಹಾಗೆ ಅಂತ ಒಂದಿಷ್ಟು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿರುವಂತದ್ದು ಅರವಿಂದ್ ಓಕೆ ಈಗ ಅವ್ರನ್ನ ಒಳಕ್ಕೆ ಬಿಡಬಾರದು ಅನ್ನೋದಾದ್ರೆ ನಾರಾಯಣಗೌಡರು ಬಂದಾಗ ಅಗೇನ್ ಪೊಲೀಸರು ಮತ್ತೆ ಕಾರ್ಯಕರ್ತರ ನಡುವೆ ವಾಗ್ಮಾತಿನ ಚಕಮಕಿ ಎಲ್ಲ ನಡೆಯುತ್ತೆ ಸೋ ಶತಾಯಗತಾಯ ನಗರ ಪ್ರವೇಶ ಮಾಡೋದಕ್ಕೆ ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ ಪೊಲೀಸರು ಹೌದು ಇದು ಏನು ಪ್ರಮುಖವಾಗಿ ನಾರಾಯಣಗೌಡರು ಏನಂತ ಹೇಳ್ತಾರೆ ಅಂದ್ರೆ ನಾ ಬೆಳಗಾವಿ ನಗರದಲ್ಲಿರತಕ್ಕಂತ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇದೆ ಆ ಸರ್ಕಲ್ ಅಲ್ಲಿ ಬಂದು ನಾವು ಏನಂತಾರೆ ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡಿ ವಾಪಸ್ ಬರ್ತೇವೆ ಯಾಕಂದ್ರೆ ಪದೇ ಪದೇ ಮಹಾರಾಷ್ಟ್ರ ಈ ತರ ಕಿರಿಕ್ ಮಾಡೋದ್ರಿಂದ ಇದೊಂದು ಶಾಶ್ವತವಾಗಿ ಒಂದು ಕೊಡಬೇಕು ಹಾಗೆ ಅಂತ ಆದ್ರೆ ಈಗೆಲ್ಲ ಮುಗಿದೋಗಿದೆ ಅವ್ರು ಬರ್ತಾ ಇಲ್ಲ ಯಾರು ಮಿನಿಸ್ಟರ್ ಯಾರು ಬರ್ತಾ ಇಲ್ಲ ಅದಕ್ಕೆ ತಾವು ಇಲ್ಲೇ ಏನಂತಂದ್ರೆ ಮನವಿಯನ್ನು ಕೊಡಬೇಕು ಹಾಗೆ ಅಂತೇಳಿ ಒಂದು ಪೊಲೀಸರು ಅವ್ರ ನಡುವೆ ಏನಂತಾರೆ ಹಗ್ಗ ಜಗ್ಗಾಟ ನಡೀತಾ ಇರುವಂಥದ್ದು ಮತ್ತೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಹತ್ರ ಬೋರುಲಿಂಗೆ ಅವರು ಏನಂತಂದ್ರೆ ಹಿರೇಬಾಗ್ವಾಡಿ ಟೋಲ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಅವರನ್ನ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ವಿಚಾರವನ್ನು ಕೊಡ್ತಾರೆ ಆದ್ರೆ ಹಿರೇಬಾಗ್ವಾಡಿ ಟೋಲ್ ಏನಿದೆ ಒಂದಿಷ್ಟು ಈಗ ಪ್ರಸಿದ್ಧಮಯ ವಾತಾವರಣ ಆಗಿರುವಂಥದ್ದು ಓಕೆ ದಿಲೀಪ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಅಲ್ಲಿ ಒಂದು ಕನ್ಫರ್ಮ್ ಗಡಿ ಭಾಗದಲ್ಲಿ ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ನಡುವೆ ಒಂದು ರೀತಿ ಮಾತಿನ ಚಕಮಕಿ ನಡೀಬಹುದು ನಮ್ಮನ್ನು ಒಳಕ್ಕೆ ಬಿಡಿ ಅಂತ ಯಾಕಂದ್ರೆ ಇದು ನಮ್ಮ ರಾಜ್ಯ ನಾವೇನು ಬೇರೆ ರಾಜ್ಯಕ್ಕೆ ಹೋಗ್ತಿಲ್ಲ ಬೇರೆ ರಾಜ್ಯದಿಂದ ಬರ್ತಿರೋರನ್ನ ತಡೆಯೋ ಕೆಲಸನ ಪೊಲೀಸರು ಮಾಡಬೇಕಾಗಿತ್ತು ಬಟ್ ಈಗೇನೋ ಅವ್ರು ಬರ್ತಿಲ್ವಂತೆ ಮಹಾರಾಷ್ಟ್ರ ಸಚಿವರು ಮತ್ತು ಸಂಸದರು ಹಾಗಾಗಿ ಕರವೇ ಕಾರ್ಯಕರ್ತರು ಏನು ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಇವತ್ತು ನನ್ನ ಪ್ರಕಾರ ಅವರೇನು ಸಭೆ ಮಾಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ನೋಡೋಣ ನಾರಾಯಣಗೌಡರು ಏನು ತೀರ್ಮಾನ ತಗೋತಾರೆ ಅಂತ ನೋಡಿ ಬೆಳಗಾಂ ಸಿಚುಯೇಷನ್ ಶಾಂತವಾಗಿದೆ ಯಾವುದೇ ಗಡಿಬಿಡಿ ಇಲ್ಲ ಬೆಳಗಾಂ ಜನಜೀವನ ಶಾಂತವಾಗಿ ನಡೀತಾ ಇದೆ ಮಿನಿಸ್ಟರ್ದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ ಆ ಸರ್ಕಾರದ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಹಾಗಾಗಿ ಏನೂ ತೊಂದರೆ ಆಗಿದೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಆದರೆ ಈ ಸಂದರ್ಭದಲ್ಲಿ ನೀವು ಬಂದರೆ ಒಳ್ಳೇದಾಗೋದಿಲ್ಲ ಇದು ಒಂಥರ ಭಾವುಕತೆ ನಿರ್ಮಾಣ ಆಗಿದೆ ಇಲ್ಲಿ ಅಂತ ಹೇಳುವಂಥದ್ದನ್ನ ಹೇಳಿದ್ದಾರೆ ಸಿ ಎಂ ಅವರು ಸೊ ಅದಕ್ಕೆ ಸ್ಪಂದಿಸಿದೆ ಆ ಸರ್ಕಾರ ಇಲ್ಲ ಹಾಗೇನಿಲ್ಲ ಅವ್ರು ಕ್ಯಾನ್ಸಲ್ ಮಾಡಿದ್ರ ಮೇಲೆ ಯಾಕೆ ಚರ್ಚೆ ಮಾಡಬೇಕು ನೋಡಿ ಅವ್ರಿಗೆ ಯಾರಿಗೆ ಕೆಲಸ ಇಲ್ಲ ಆಯ್ತೀಗ ಹಂಗಾಗಿ ಏನೂ ತೊಂದರೆ ಇಲ್ಲ ಎಲ್ಲ ಕಾಮ್ ಆಗಿ ಮುಗಿಯುತ್ತೆ ಸೊ ಗೃಹ ಸಚಿವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನೋಡಿ ಅಲ್ಲಿ ನೋಡಿ ಓ ರಾಮ ಎಷ್ಟು ವೆಹಿಕಲ್ನಲ್ಲಿ ಜನ ಬರ್ತಾ ಇದ್ದಾರೆ ನೋಡಿ ನೋಡಿ ಏನು ಈ ಮಹಾರಾಷ್ಟ್ರದಿಂದ ಸಚಿವರು ಬರ್ತಾರೆ ಅಂತ ಹೇಳಿಬಿಟ್ಟು ಕನ್ನಡ ಸಂಘಟನೆಯವರು ಒಂದು ಬೆಳಗಾಂಗೆ ಬರುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇದೆ ಧಾರವಾಡದಲ್ಲಿದ್ದಾರೆ ಧಾರವಾಡದಿಂದ ಬರ್ತಾ ಇದ್ದಾರೆ ಅದನ್ನು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ನಾವು ಬೆಳಗಾವಿ ನಗರದಾದ್ಯಂತ ಮತ್ತು ನಮ್ಮದು ಬಾರ್ಡ್ರು ವಿಶೇಷವಾಗಿ ಬೆಳಗಾಂ ನಗರಕ್ಕೆ ಇಂಟರ್ ಸ್ಟೇಟ್ ಬಾರ್ಡ್ರು ಮಹಾರಾಷ್ಟ್ರ ಬಾರ್ಡ್ರು ಬರ್ತದೆ ಅಲ್ಲೂ ಸಹ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿಕೊಂಡು ಬಾರ್ಡ್ರಲ್ಲಿ ನಾವು ಬಂದೋಬಸ್ತನ್ನ ಸಹ ನಾವು ಮಾಡ್ಕೊಂಡಿದ್ದೇವೆ ವಿಶೇಷವಾಗಿ ಚೆಕ್ ಪೋಸ್ಟ್ನ ಹಾಕ್ಕೊಂಬಿಟ್ಟು ಅದೇ ರೀತಿ ಸಿಟಿಗೆ ಆಕ್ಸೆಸ್ ಪಾಯಿಂಟ್ಸು ಯಾವುದ್ಯಾವುದಿದೆ ಬೇರೆ ಕಡೆಯಿಂದ ಬರುವಂಥ ಎಲ್ಲ ಪಾಯಿಂಟ್ಸ್ಗಳು ನಾವು ಬಂದೋಬಸ್ತನ್ನ ನಾವು ಮಾಡಿಕೊಂಡಿದ್ದೇವೆ ಇದು ವಿಶೇಷವಾಗಿ ಈ ನ್ಯಾಷನಲ್ ಹೈವೇನಲ್ಲಿ ಈ ನಮ್ಮ ಬಾಗೇವಾಡಿ ಟೋಲ್ ಹತ್ರ ಇದು ಇಂಪಾರ್ಟೆಂಟ್ ಎಂಟ್ರಿ ಪಾಯಿಂಟು ನಮ್ಮ ಬೆಳಗಾಂ ನಗರಕ್ಕೆ ಅದಕ್ಕೋಸ್ಕರ ಬೆಂಗಳೂರು ಕಡೆಯಿಂದ ಯಾರಾದರೂ ಪ್ರೊಟೆಸ್ಟ್ ಮಾಡಲಿಕ್ಕೆ ಆ ಥರ ಒಂದು ಬರ್ತಾಯಿದ್ದಾರೆ ಅಂತ ಹೇಳಿದ್ರೆ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳ್ಕೊಂಡು ವಿಶೇಷವಾದ ಬಂದೋಬಸ್ತನ್ನ ಇಲ್ಲಿ ನಾವು ಮಾಡಿಕೊಂಡಿದ್ದೇವೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿ